ಸಪೋರ್ಟ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಅವ್ರು ಯಾಕಂದು ಅವ್ರದ್ದು ಇಂಟೇಕ್ ಕಡಿಮೆ ಇದೆ, ಅಂದರೆ ಅವರು ಜಾಸ್ತಿ ಆಹಾರ ಸೇವಿಸ್ತಾ ಇಲ್ಲ, ಅದಕ್ಕಾಗಿ ಅವ್ರಿಗೆ ಸಪೋರ್ಟಿವ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಅವ್ರ ಪಲ್ಸ್, ಬಿ ಪಿ ಮತ್ತು ಬ್ರೀದಿಂಗ್ ಎಲ್ಲ ಚೆನ್ನಾಗಿದೆ, ಯಾರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ, ಮತ್ತು ಯಾವ ನಿನ್ನೆಗೂ ಇವತ್ತಿಗೂ ಯಾವುದೇ ಬದಲಾವಣೆ ಇಲ್ಲ. ಅವ್ರು ಚೆನ್ನಾಗಿದ್ದಾರೆ ಮತ್ತು ನಮಗೆಲ್ಲ ರೆಸ್ಪಾಂಡ್ ಮಾಡ್ತಾಯಿದ್ದಾರೆ. ಬಂದ ಭಕ್ತಾದಿಗಳಿಗೂ ಅವರು ಕೂಡ ಅವರು ಇಂಟ್ರ್ಯಾಕ್ಟ್ ಮಾಡ್ತಾಯಿದ್ದಾರೆ. ಹೀಗಾಗಿ ಯಾರೂ ಭಕ್ತರಾಗಲಿ ಅಥವಾ ಜನರಾಗಲಿ ಆತಂಕ ಪಡುವ ಅವಶ್ಯಕತೆ ಇಲ್ಲ ಇಂಥ ಈ ಮೂಲಕ ತಮ್ಮಲ್ಲಿ ತಿಳಿಸಲು ಇಚ್ಛಿಸ್ತೇನೆ. ತುಂಬ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ, ಫ್ಲೂಡ್ಸ್ ಥರ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಐ ವಿ ಫ್ಲೂಡ್ಸ್ ಕೊಡ್ತಾ ಇದ್ದೀವಿ. ಈಗ ಲಿಕ್ವಿಡ್ಸ್ ತೊಗೊಳ್ತಾರೆ, ಗಂಜಿ ಮತ್ತು ನೀರು ಅವನ್ನ ಸೇವನೆ ಮಾಡ್ತಾಯಿದ್ದಾರೆ. ಊಟ ಮಾಡ್ತಾ ಇಲ್ಲ, ಅದಕ್ಕಾಗಿ ನಾವು ಸ್ವಲ್ಪ ಬಿಸಿಲು ಜಾಸ್ತಿ ಇರೋ ಕಾರಣ ಸ್ವಲ್ಪ ಐ ವಿ ಫ್ಲೂಡ್ಸ್ ಕೊಡ್ತಾ ಇದ್ದೀವಿ. ಇಲ್ಲ, ಏನು ಕಾಣ್ತಾ ಇಲ್ಲ, ಯಾಕಂದ್ರೆ ಅವ್ರ ಆರೋಗ್ಯ ಸ್ಥಿರ ಆಗಿದೆ. ಇದರಿಂದ ನಾವು ಏನು ಬೇರೆ ಟ್ರೀಟ್ಮೆಂಟ್ ಕೊಡುವಂಥ, ಬೇರೆ ಹೆಚ್ಚಿನ ಟ್ರೀಟ್ಮೆಂಟ್ ಕೊಡುವಂಥ ಏನು ಅವಶ್ಯಕತೆ ಇಲ್ಲ ಅಂತೇಳಿ ನಮ್ಗೆ ಅನಿಸ್ತಾ ಇದೆ. ಮಾತಾಡ್ತಾರೆ ನಾವು ಅವರ ಆದಷ್ಟು ಭಕ್ತರು ಭಾಳ ಇದ್ದಾರೆ, ನಾವೇ ಅವರಿಗೆ ಆದಷ್ಟು ಕಡಿಮೆ ಮಾಡ್ರಿ ಅಂತ ಅವ್ರಿಗೆ ವಿನಂತಿ ಮಾಡ್ತಾ ಇದ್ದೀವಿ. ಆದ್ರೆ ಭಕ್ತರು ಬಂದಾಗ ಅವ್ರನ್ನ ಅವರಿಗೆ ರೆಸ್ಪಾಂಡ್ ಮಾಡ್ತಾರೆ. ಡಾಕ್ಟರ್ SB ಪಾಟೀಲ್ ಅಂತೇಳಿ, SB ಪಾಟೀಲ್.